ಶಿವಮೊಗ್ಗ ಜಿಲ್ಲೆಯ ಅಬ್ಬಲಗೆರೆ ಹುಣಸೋಡು ಕಲ್ಲುಗಣಿಕೆ ಗರಿಕೆ ಸ್ಥಳದಲ್ಲಿ ನಡೆದ ದುರಂತದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಹುಣಸೋಡಿ ಗ್ರಾಮದಲ್ಲಿ ದುರಂತದಲ್ಲಿ ಐವರು ಮೃತಪಟ್ಟಿದ್ದು ಘಟನಾ ಸ್ಥಳಕ್ಕೆ ಸಚಿವ ಮುರುಗೇಶ್ ನಿರಾಣಿ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಭೇಟಿ ನೀಡಿದ್ದು ತನಿಖೆ ಆರಂಭಿಸಿದೆ. ಪ್ರಾಥಮಿಕ ವರದಿ ಬಂದ ನಂತರ ದುರಂತಕ್ಕೆ ಕಾರಣ ತಿಳಿಯಲಿದೆ. ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ಬರನ್ನು ಬಂಧಿಸಲಾಗಿದೆ. ನಾಳೆ ತಾವು ಕೂಡ ಅಲ್ಲಿಗೆ ಭೇಟಿ ನೀಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಲಾಗುವುದು. ಅಕ್ರಮ ಗಣಿಗಾರಿಕೆಯನ್ನು ಈಗಾಗಲೇ ಹಲವು ಕಡೆಗಳಲ್ಲಿ ನಿಲ್ಲಿಸಲಾಗಿದ್ದು ಇದರ ವಿರುದ್ಧ ಬಿಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು. ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈಗಲೇ ಸೂಚನೆಯನ್ನು ಕೊಡ್ತೇನೆ. ನಾಳೆ ನಾನು ಆ ಕಡೆ ಹೋದಾಗ ನಾನು ಸಹ ಸ್ಪಾಟ್ ಹೋಗಿ ಬರ್ತೇನೆ. ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕಾನೂನುಬಾಹಿರವಾಗಿನ ಗಣಿಗಾರಿಕೆಗಳು ನಡೀತಾ ಇದೆ. ಇದನ್ನು ತಡೆಯೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕೋ ತಗೊಳ್ಳುವಂಥ ಪ್ರಯತ್ನ ಮಾಡ್ತೇವೆ. ಅಧಿಕಾರಿಗಳು ಸ್ಥಳದಲ್ಲೇ ಬೀಡುಬಿಟ್ಟು ಎಲ್ಲ ತನಿಖೆಯನ್ನು ಮಾಡ್ತಾ ಇದೆ. ಈಗಾಗಲೇ ಆ ಥರ ನಾಲ್ಕಾರು ಕಡೆ ನಡೆದಂಥದ್ದನ್ನು ತಕ್ಷಣ ನಿಲ್ಲಿಸಿದ್ದೀವಿ. ಎಲ್ಲೆಲ್ಲಿ ಈ ಥರ ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದೆ ಅದನ್ನು ತಡೆಯೋದಕ್ಕೇನು ಬಿಗಿಯಾದ ಕ್ರಮ ತಗೊಳ್ಬೇಕು ತಗೊಳ್ತೇವೆ. ಮತ್ತು ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರ ಸಹ ವಹಿಸ್ತದೆ. ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಹೋಗಿದೆ, ಮೈನ್ ಡಿಟೆಕ್ಟಿಂಗ್ ಟೀಮ್ ಹೋಗಿದೆ, ರಿಪೋರ್ಟ್ ಕೊಡಲಿ. ನಂತರ ಯಾರ್ದೇನು ಮುಲಾಜೇನು ಯಾರ ಬಗ್ಗೆ ನಮ್ಮದೇನಿಲ್ಲ. ಈಗಾಗಲೇ ನಾನು ನಿಮ್ಗೆ ಹೇಳಿದ್ನೆಲ್ಲ, ಕ್ವಾರಿ ಲೀಸ್ ಮಾಲೀಕ ಸುಧಾಕರ್ ಮತ್ತು ಇವಿನ ಅವ್ರ ಜೊತೆಗೆ ಇಬ್ಬರನ್ನ ಬಂಧಿಸಿದ್ದೀವಿ. ನೀವಾಗಲೇ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಶಿವಮೊಗ್ಗ ಜಿಲ್ಲೆಯ ಅಬ್ಬಲಗೆರೆ ಹುಣಸೋಡು ಬಳಿ ಕಳೆದ ರಾತ್ರಿ ಕ್ವಾರಿಯಲ್ಲಿ ಸಂಭವಿಸಿದ ಸ್ಫೋಟ ಘಟನೆ ಕುರಿತು ಕ್ವಾರಿ ಮಾಲೀಕ ಸ್ಫೋಟಕ ಸಾಮಗ್ರಿ ಸರಬರಾಜುದಾರರನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಇಡಲಾಗಿದ್ದ ಭಾರೀ ಪ್ರಮಾಣದ ಡೈನಮೈಟ್ನಿಂದ ಸ್ಫೋಟ ಸಂಭವಿಸಿದೆ. ಕಲ್ಲು ಗಣಿ ಮಾಲೀಕ ಮತ್ತು ಗಣಿ ನಿರ್ವಹಿಸುತ್ತಿರುವವರಿಂದ ನಿರ್ಲಕ್ಷ್ಯ ಕಂಡುಬಂದಿದೆ. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದರು. ಜಿಲ್ಲಾಡಳಿತ ಮತ್ತು ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಪರಿಹಾರ ಮತ್ತು ಇತರ ಅಂಶಗಳ ಜೊತೆ ಮುಖ್ಯಮಂತ್ರಿ ಅವರು ನಿರ್ಧರಿಸಲಿದ್ದಾರೆ. ಇಡೀ ಪ್ರದೇಶವನ್ನು ತೆರವುಗೊಳಿಸಿದ ನಂತರ ಸಾವು ನೋವು ಕುರಿತ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.